ಗೋವಿಂದರಾಜನಗರದಲ್ಲಿ ಕಾರ್ ಮೇಲೆ ಮರ ಬಿದ್ದಿದೆ. ಇಲ್ಲಿ ಜನರ ಮೇಲೆ ಬಿದ್ದಿರೋದು ಎಂ ಎಸ್ ನಗರದಲ್ಲಿ. ಗೋವಿಂದರಾಜನಗರದಲ್ಲಿ ಕಾರಿನ ಮೇಲೆ ಮರದ ಕೊಂಬೆ ಬಿದ್ದಿದೆ. ಕಾರಿನ ಮೇಲ್ಭಾಗ ಎಲ್ಲ ಸಹಜವಾಗಿ ನಜ್ಜುಗುಜ್ಜಾಗೋಗಿರುತ್ತೆ ನೋಡಿ. ಇಲ್ಲಿ ಮುಗಿತು. ಇನ್ನು ಆ ಕಾರು ರೆಡಿ ಆಗೋ ತನಕ ತೆಗಿಯೋಕ್ಕೂ ಆಗಲ್ಲ. ಕಂಪ್ಲೀಟ್ ಟಾಪ್ ಹೊಟ್ಟೋಗಿದೆ. ಆ ದೊಡ್ಡ ಮರ ಆ ಪರಿ ಬಿದ್ದರೆ ಇನ್ನೇನಾಗುತ್ತೆ? ಬೆಂಗಳೂರಿನಲ್ಲಿ ಜನರಿಗೆ ಕಾರ್ ತಗೊಳ್ಳೋಕ್ಕೆ ದುಡ್ಡಿದೆ, ಪಾರ್ಕಿಂಗ್ ಜಾಗ ಇಲ್ಲ, ಎಲ್ಲ ಮನೆ ಮುಂದೆ ಕಾರ್ ನಿಲ್ಲಿಸ್ಕೋತಾರೆ. ಅದರಿಂದನೇ ಈ ಸಮಸ್ಯೆಗಳು. ಪಾರ್ಕಿಂಗ್ ಇದ್ದು ಮನೆ ಒಳಗಡೆ ಏನಾದರೂ ಗಾಡಿ ಪಾರ್ಕ್ ಮಾಡಿಕೊಂಡ್ರೆ ಸೇಫ್. ಬಟ್ ಪಾರ್ಕಿಂಗ್ ಇಲ್ಲ ಅಂತಂದರೆ ರೋಡ್ ಸೈಡಲ್ಲಿ ಯಾವ ರೋಡ್ಗೆ ಹೋದರೂ ಹಿಂಗೆ ಇದೆ, ಇದೇ ಪರಿಸ್ಥಿತಿ. ಇನ್ನು ಬೆಂಗಳೂರಿನ ಚಿಕ್ಕಪೇಟೆಗೆ ಬರೋಣ. ಚಿಕ್ಕಪೇಟೆನಲ್ಲಿ ಮೊದಲೇ ಎಲ್ಲ ಚಿಕ್ಕ ಚಿಕ್ಕ ರೋಡು, ರೋಡಲ್ಲೆಲ್ಲ ಕಂಪ್ಲೀಟ್ ನೀರು ನೀರು ನೀರು. ಕೆಲವಂತೂ ಮಳೆ ನೀರಲ್ಲೇ ವೆಹಿಕಲ್ಸು ರೋಡ್ ರೋಡಲ್ಲೇ ಕೆಟ್ಟು ನಿಂತಿವೆ ನೋಡಿ ಅಲ್ಲಿ. ಆಮೇಲೆ ಆ ನೀರು ನೋಡಿ ನಿಂತಿರೋದು. ಚಿಕ್ಕಪೇಟೆ ಭಾಗದಲ್ಲಿ ಬೆಳಗ್ಗೆಯಿಂದನೂ ಕೂಡ ನಾವು ಸುದ್ದಿ ಮಾಡ್ತಾ ಇದ್ದೀವಿ. ಒಂದು ಕಡೆ ಈ ಥರ ಮ್ಯಾನ್ ಹೋಲ್ ಉಕ್ಕಿ ಹರಿತಾ ಇರತಕ್ಕಂಥದ್ದು ನೋಡಿ ಅಲ್ಲಿ, ಯಾವ ಥರ ನೀರು ಕೆಳಗಡೆ ಹೋಗೋಕ್ಕೆ ಜಾಗ ಇಲ್ಲದೆ. ಮತ್ತೊಂದು ಕಡೆ ಈ ಚಿಕ್ಕಪೇಟೆ ಪರಿಸ್ಥಿತಿ ಹೀಗೆ. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಸುರಿದ ಮಳೆಯಿಂದಾಗಿ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು, ಬಹುತೇಕ ರಸ್ತೆಗಳಲ್ಲಿ ನೀರು ತುಂಬಿಕೊಂಡಿರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ನಾನೀಗ ಚಿಕ್ಕಪೇಟೆಯ ಮೆಟ್ರೋ ಸ್ಟೇಷನ್ ಮುಂಭಾಗದಲ್ಲಿರುವಂಥದ್ದು. ಮೆಟ್ರೋ ಸ್ಟೇಷನ್ ಮುಂಭಾಗ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದು ನೀವು ನೋಡ್ತಾ ಹೋಗಿ, ಎಷ್ಟು ಮಟ್ಟಿಗೆ ಸಂಪೂರ್ಣವಾಗಿ ಅಂದರೆ ಏನು ರಸ್ತೆಯ ತುಂಬೆಲ್ಲ ನೀರು ತುಂಬಿಕೊಂಡಿರುವಂಥದ್ದು. ವಾಹನ ಸವಾರರು ಕೂಡ ಅದರಲ್ಲೇ ಪರದಾಡಿಕೊಂಡು ವಾಹನ ಚಾಲನೆ ಮಾಡ್ತಾ ಇರುವಂಥ ದೃಶ್ಯಗಳು ನಿಮಗೆ ಕಾಣ್ತಾ ಇದೆ. ಸುಮಾರು 100 ಅಡಿಯಷ್ಟು ನೀರು ರಸ್ತೆಯ ತುಂಬೆಲ್ಲ ತುಂಬಿಕೊಂಡಿರುವಂಥದ್ದು. ಇನ್ನೂ ನನ್ನ ಬಲಭಾಗಕ್ಕೂ ನೋಡೋದಾದರೆ 2 ವಾಹನಗಳು ರಸ್ತೆ ಅಂದರೆ ಮಳೆ ನೀರಲ್ಲೇ ಕೆಟ್ಟು ನಿಂತಿರುವಂಥ ಪರಿಸ್ಥಿತಿ ಕೂಡ ಕಾಣ್ತಾ ಇರುವಂಥದ್ದು. ಚಿಕ್ಕಪೇಟೆ ಸುತ್ತಮುತ್ತಲಿನ ಏರಿಯಾಗಳಲ್ಲಿ ಏನು ಎಲ್ಲ ನೀರು ಕೂಡ ಇದೇ ರಸ್ತೆಗೆ ಬಂದು ಈ ಜಾಗದಲ್ಲಿ ನಿಲ್ಲುವಂಥದ್ದು. ಬೆಳಗ್ಗೆ 4 ಗಂಟೆಯಿಂದ ಕೂಡ ಏನು ಮಳೆ ಸುರಿಯುತ್ತಿತ್ತು, 6 ಗಂಟೆ ತನಕ ಮಳೆ ಆಯಿತು. ಅದು ಪರಿಣಾಮವಾಗಿ ಇಷ್ಟರ ಮಟ್ಟಿಗೆ ನೀರು ತುಂಬಿಕೊಂಡಿದೆ. ಅದು ದೃಶ್ಯಗಳಲ್ಲಿ ನೋಡಿ, ಒಂದು ಟಾಟೈಸ್ ವಾಹನ ಬರ್ತಾ ಇದೆ, ಇಷ್ಟರ ಮಟ್ಟಿಗೆ ನೀರು ಅಲ್ಲಿ ಬರ್ತಾ ಇದೆ ಅನ್ನೋದನ್ನು. ಮತ್ತು ಸಾಕಷ್ಟು ಅಲ್ಲೊಂದು ಓಮಿನಿ ವಾಹನ ಕೂಡ ಅದು ಕೆಟ್ಟು ನಿಂತಿರುವಂಥದ್ದು, ಅಂದರೆ ಗಾಡಿ ಮಳೆ ನೀರೆಲ್ಲ ಸೇರಿಕೊಂಡು ಹೋಗೋಕ್ಕಾಗ್ದೇ ಅಲ್ಲೇ ಕೆಟ್ಟು ನಿಂತಿದೆ. ಇನ್ನು ಆಟೋಗಳು ಕೂಡ ಹರಸಾಹಸ ಪಟ್ಕೊಂಡು ಅಂದರೆ ಬೇರೆ ದಾರಿ ಇಲ್ಲದೆ ಇದೇ ನೀರಲ್ಲೇ ಮೆತ್ತಗೆ ಆ ಗಾಡಿ ಚಾಲನೆ ಮಾಡ್ಕೊಂಡು ಬರ್ತಾ ಇರುವಂಥದ್ದು ನಮಗೆ ಕಾಣ್ತಾ ಇದೆ. ಚಿಕ್ಕಪೇಟೆ ಸುತ್ತಮುತ್ತಲಿನ ಬಹುತೇಕ ರಸ್ತೆಗಳಲ್ಲೆಲ್ಲ ಕೂಡ ಇದೇ ಪರಿಸ್ಥಿತಿ ನಮಗೆ ಕಾಣ್ತಾ ಇರುವಂಥದ್ದು. ಇಲ್ಲಿನ ಜನ ಕೂಡ ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಬೆಳಗಿನ ಜಾವ ಇಲ್ಲಿ ಎದುರುಗಡೆ ಮೆಟ್ರೋ ಸ್ಟೇಷನ್ ಕೂಡ ಇರುವಂಥದ್ದು. ಆ ಮೆಟ್ರೋ ಸ್ಟೇಷನ್ನು ಅಂದರೆ ಆ ಮೇಯ್ನ್ ಗೇಟ್ ತನಕ ನೀರಿತ್ತು ಅನ್ನೋದ್ರ ಬಗ್ಗೆ ಅಲ್ಲಿನ ಸಿಬ್ಬಂದಿ ಹೇಳ್ತಾ ಇರುವಂಥದ್ದು. 5 ಗಂಟೆ ರಾತ್ರಿಯಲ್ಲಿ ಆ ಮೇಯ್ನ್ ಗೇಟ್ ತನಕ ನೀರಿತ್ತು. ನಂತರದಲ್ಲಿ ಈಗ ಸ್ವಲ್ಪ ಮಟ್ಟಿಗೆ ಆ ಮಳೆ ನೀರು ಪ್ರಮಾಣ ಕಡಿಮೆ ಆಗಿದ್ದರೂ ಕೂಡ ಅದರ ಎಫೆಕ್ಟ್ ಅಂದರೆ ನೀರು ಅಕ್ಕಪಕ್ಕ ಎಲ್ಲೂ ಹೋಗೋದಕ್ಕೆ ಅವಕಾಶ ಇಲ್ಲ, ಚರಂಡಿ ವ್ಯವಸ್ಥೆಗಳು ಸೂಕ್ತವಾಗಿಲ್ಲ, ಮತ್ತು ತಗ್ಗು ಪ್ರದೇಶ ಅನ್ನೋ ಕಾರಣಕ್ಕಾಗಿ ನೀರು ಇಲ್ಲಿಂದ ಹೊರಗಡೆ ಹೋಗ್ತಾ ಇಲ್ಲ ಅಂತೇಳಿ.